ರಮ್ಯಾ ಅವರ ಒಂದು ಪೋಸ್ಟ್ ನೋಡಿದ ಪ್ರಕಾರ ಕೈಂಡ್ ಲವ್ ಹ್ಯಾಪಿನೆಸ್ ಇದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಟ್ಟರೆ ಯಾವ ಭಾಷೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಮ್ಮ ಅಜ್ಜಿಗೆ ಬರಲ್ಲ ಇಂಗ್ಲಿಷು, ಟ್ರಾಲ್ ಮಾಡಿದಕ್ಕೆ ನನಗೆ ಬೇಜಾರೇನಿಲ್ಲ. ಏಯ್ ಕನ್ನಡದಲ್ಲಿ ಮಾತಾಡೋ ನೀನು, ಕನ್ನಡ ಕಲ್ತ್ಕೊಳ್ಳೋ ನೀನು, ನಂಗೆ ಲವ್ ಆಗ್ತದೆ, ನಂಗೆ ಆಗಾಗ ಲವ್ ಆಗ್ತಿರತ್ತೆ. ಎಲ್ಲಾರ ತಲೆ ತಿನ್ಬಿಟ್ಟಿದ್ದೀನಿ, ಬರ್ತಾ ಸಿಗ್ತಾ ದಾರಿಲಿ ತೊಗೊಂಡ್ಬಾ. ಅಲ್ಲೊಂದು ಬೇಕರಿ ಇದೆ ನೋಡ್ಕೊಂಡು ಬಂದಿದ್ದೆ, ಒಂದು ಸ್ವಲ್ಪ ನೀಟಾಗಿದೆ, ಅದರಲ್ಲಿ ನಿಮ್ಗೆ ನಾರ್ಮಲ್ ಚಾಕ್ಲೇಟ್ ಕೇಕ್ ಸಿಗುತ್ತೆ. ಕಾಲಿತ್ತು ಅಕ್ಕ, ನಾನು ಬರ್ತಾ ತೊಗೊಂಡು ಬರ್ತೀನಿ ಅಕ್ಕ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿ ನಾನು ಬೇಡ ಅಂದ್ರೂ ನನಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ನನಗೆ ಏನಂತಂದರೆ ಎಲ್ಲ ಜನರಿಗೆ ರೀಚ್ ಆಗಬೇಕು ಅಂತ ಒಂದ್ಸತಿ ಇಂಗ್ಲೀಷ್ನಲ್ಲಿ ಮಾತಾಡಿರ್ತೀನಿ, ಇನ್ನೊಂದ್ಸಲ ಲೈಕ್ ಕನ್ನಡ ನನಗೆ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ, ಸೊ ಕನ್ನಡನೇ ಮಾತಾಡ್ತಿರ್ತೀನಿ. ಯಾರಾದರೂ ಬೈಟ್ಸ್ ಗೀಟ್ಸ್ ಎಲ್ಲ ಕೇಳಿದ್ರೆ ನಾನು ಇಂಗ್ಲೀಷಲ್ಲಿ ಬೇಕಾ ನಿಮಗೆ, ಬೇಡ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಂತ ಆ ಥರದ್ದೆಲ್ಲ ಒಂದ್ಸತಿ ಮಾಡ್ತಿರ್ತೀನಿ ನಾನು. ಬಟ್ ಹಾಗೇ ಮಾಡಬೇಕು ಅನ್ನೋದು ಏನಿಲ್ಲ, ಅದೇನೋ ಹೇಳೋದ್ರೆ ನಂಗೆ ಮೂಡಿದ್ದಂಗೆ ಏನೋ ಸಡನ್ನಾಗಿ ನಂಗೆ ಲವ್ ಆಗಿ ನಂಗೆ ಆಗಾಗ ಲವ್ ಆಗ್ತಿರತ್ತೆ. ಟಾಪಿಕ್ ಆಗಲಿ, ಫುಡ್ ಆಗಲಿ, ಪರ್ಸನ್ ಆಗಲಿ, ಆಗಾಗ ವೇರಿಯೇಷನ್ಸ್ನಲ್ಲಿ ಲವ್ ಆಗ್ತಾ ಇರುತ್ತೆ. ಸೊ ವೆನ್ ಐ ಈವನ್ ಇನ್ ಮೈ ಫುಡ್ ಇದರಲ್ಲಿ ತುಂಬ ಕ್ಲೋಸ್ ಸರ್ಕಲ್ಗೆ ಮಾತ್ರ ಗೊತ್ತು ಇದು, ಒಂದು ಫುಡ್ ನಾನು ಇಷ್ಟಪಟ್ಟರೆ ಇಟ್ಸ್ ನೆವರ್ ಪರ್ಮನೆಂಟ್. ಇಟ್ ಹ್ಯಾಸ್ ಒನ್ ಟೈಮ್ ಲಿಮಿಟ್, ಒಂದು 2 ಮಂತ್ಸ್ಗೆ, ಇನ್ನೊಂದು 3 ಮಂತ್ಸ್ಗೆ, ಇನ್ನೊಂದು 4 ಮಂತ್ಸ್ವರೆಗೂ ಅಷ್ಟೇ. ಅದ್ರ ಮೇಲೆ ಐ ಗೆಟ್ ಬೋರ್ಡ್, ನೆಕ್ಸ್ಟ್ ಫೇವ್ರೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ ಟೈಮ್ಸ್ ಇಟ್ ಈಸ್ ಲೈಕ್ ಜಾಮೂನ್, ಗುಲಾಬ್ ಜಾಮೂನ್ ಒಂದು 3 ತಿಂಗಳವರೆಗೂ ನನಗೆ ಭಾಳ ಫೇವ್ರೇಟ್ ಆಗಿರುತ್ತೆ. ಲೈಕ್ ಇವತ್ತಿಂದ್ರೆ ನಾಳೆ ಬೆಳಗ್ಗೆಗೂ ಮತ್ತೆ ಬೇಕು, ಇನ್ನೊಂದು 2 ದಿನಕ್ಕೆ ಬಿಟ್ಟು ಇನ್ನೊಂದು ಸತಿ ಬೇಕು, ಆ ರೀತಿ ತಿನ್ಬಿಡ್ತೀನಿ. ಆ್ಯಂಡ್ ದೆನ್ 2 ತಿಂಗಳು ಬೋರ್ ಆಯ್ತಾ, ಓಕೆ ನೆಕ್ಸ್ಟ್, ದೆನ್ ಐ ವಿಲ್ ಗೋ ಟು ಸಮ್ ಖಾರ ಸ್ಟಫ್, ಅದು ಮತ್ತೆ ಐ ವಿಲ್ ಗೆಟ್ ಬ್ಯಾಕ್ ಟು ಯಾವುದೋ ಫನ್ ಅನಿಸಿದ್ದು ನನಗೆ ಈ ಇಂತಿ ನಿಮ್ಮ ಆಶಾ ಮಾಡಬೇಕಾದ್ರೆ. ವೆರಿ ಫನಿ ಇನ್ಸಿಡೆಂಟ್ ಇಸ್ ಲೈಕ್ ಈ ನಾರ್ಮಲ್ ಬೇಕರಿ ಇದ್ದು ರೆಗ್ಯುಲರ್ ಚಾಕ್ಲೇಟ್ ಕೇಕ್, ಅದು ಬೇಕು ಅಂತ ಎಲ್ಲರ ತಲೆ ತಿನ್ಬಿಟ್ಟಿದ್ದೀನಿ, ಬರ್ತಾ ಸಿಗ್ತಾ ದಾರಿಲಿ ತೊಗೊಂಡ್ ಬಾ. ನಾನು ಪಿಕ್ ಮಾಡ್ತಿದ್ದವ್ರು, ಮೇಡಮ್ ಅಲ್ಲೊಂದು ಬೇಕರಿ ಇದೆ ನೋಡ್ಕೊಂಡು ಬಂದಿದ್ದೆ, ಒಂದು ಸ್ವಲ್ಪ ನೀಟಾಗಿದೆ, ಅದರಲ್ಲಿ ನಿಮ್ಗೆ ನಾರ್ಮಲ್ ಚಾಕ್ಲೇಟ್ ಕೇಕ್ ಸಿಗುತ್ತೆ. ಎವ್ರಿಬಡಿ ನ್ಯೂ ಅಬೌಟ್ ಇಟ್. ಲೈಕ್ ಏನೋ ನಮ್ಮ ಸೆಟ್ನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರಲ್ಲ, ಅದೇ ಇಲ್ಲಿ ಲೈಕ್ ಅಕ್ಕ ಅಲ್ಲಿತ್ತು ಅಕ್ಕ, ನಾನು ಬರ್ತಾ ತೊಗೊಂಡು ಬರ್ತೀನಿ ಅಕ್ಕ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿ ನಾನು ಬೇಡ ಅಂದ್ರೂ ನನಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ. ದಟ್ ವಾಸ್ ಒನ್ ಲೈಕ್ ವೆರಿ ಕ್ಯೂಟ್ ಗುಡ್ ಪ್ಲಸ್ ಫನ್ನಿ ಇನ್ಸಿಡೆಂಟ್. ನಿಮಗೆ ಟೂ ಮಚ್, ಬಟ್ ಐ ಡೋಂಟ್ ರಿಯಲಿ ಕ್ರೇವ್ ಫಾರ್ ವೆಜ್, ವೆರಿ ಲೆಸ್ ನಾನ್ ವೆಜ್ ಅಂದ್ರೆ ನನಗೆ ಫುಡ್ ನೋಡಿದ್ಮೇಲೆ ಕಂಟ್ರೋಲ್ ಆಗಲ್ಲ. ಸೊ ಈಗ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಮಂಡೇ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ದೀನಿ. ದಟ್ ಈಸ್ ಲೈಕ್ ಟೂ ಡಿಫಿಕಲ್ಟ್. ಸಂಡೇ ಈವ್ನಿಂಗ್ ನೈಟ್ ವರ್ಗೂ ತಿನ್ಬಿಟ್ಟು ನಾಳೆ ಮಂಡೇಪ ನಾನು ತಿನ್ನಲ್ಲ ಅಂದ್ಬಿಟ್ಟು ಅಲ್ಲಿವರೆಗೂ ತಿನ್ನೋದು, ಮಂಡೇ ಏನಾದರೂ ನಾನು ಎದ್ದಿದ್ರೆ 12 ಗಂಟೆ ಆಗಿದ ತಕ್ಷಣ ಪಟ್ ಅಂತ ತಿನ್ನೋದು. ಐ ಕೆನಾಟ್ ಕಂಟ್ರೋಲ್ ಫಾರ್ ಅ ಡೇ. ಓಕೆ, ಸೊ ಇನ್ನು ನೀವು ಇವಾಗಷ್ಟೇ ಒಂದು ಮಾತು ಹೇಳಿದ್ರಿ, ಕನ್ನಡ ಇಂಗ್ಲೀಷ್ ನಂಗೆ ಎರಡೂ ಇಷ್ಟ ಮಾತಾಡ್ತೀನಿ ಅಂತ. ಮೊನ್ನೆ ಒಂದು ಶೋ ಆಯಿತು ವೀಕೆಂಡ್ ವಿತ್ ರಮೇಶ್, ನೀವು ನೋಡಿರ್ತೀರ ಅನ್ಕೊಂತೀನಿ. ರಮ್ಯಾ ಅವರು ಅದರಲ್ಲಿ ಕನ್ನಡ ಭಾಷೆ ಈ ಕನ್ನಡವನ್ನು ಕಮ್ಮಿ ಮಾತಾಡಿದ್ರು, ಇಂಗ್ಲೀಷ್ ಜಾಸ್ತಿ ಬಳಸೋದಕ್ಕೆ ತುಂಬಾ ಟ್ರೋಲ್ ಆಯ್ತು, ಯಾಕೆ ಕನ್ನಡ ಬರಲ್ವಾ ಅವ್ರಿಗೆ ಹಂಗೆ ಹಿಂಗೆ ಅಂತ. ಬಟ್ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ರಮ್ಯಾ ಅವರು ಇವಾಗ ಬಾಲಿವುಡ್ ತನಕನೂ ರೀಚ್ ಇದ್ದಾರೆ, ಎಲ್ಲ ಒಂದು ಕಡೆ ಹಾಲಿವುಡ್ಗೂ ರೀಚ್ ಆಗಲಿ ಅವ್ರು ಮಾತಾಡೋ ಇಂಗ್ಲೀಷಿಂದ. ಸೊ ಆ ಥರ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಸಿ ಬೇಸಿಕಲಿ ಟ್ರಾಲ್ ಮಾಡಿದ್ದಕ್ಕೆ ನನಗೆ ಬೇಜಾರೇನಿಲ್ಲ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಈಗ ನಾವು ಒಬ್ಬರ ಹತ್ರ ಇಮಿಡಿಯೇಟಾಗಿ ಕಮ್ಯುನಿಕೇಟ್ ಮಾಡಬೇಕು ಅಂತಂದಾಗ ಫಸ್ಟ್ ಇಂಗ್ಲೀಷ್ ಬಂದ್ಬಿಡತ್ತೆ. ನೀವು ಜನರಲ್ ಆಗಿ ನೋಡಬಹುದು, ಇಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲರ ಜೊತೆ ಕನ್ನಡ ಮಾತಾಡೋಕ್ಕಾಗಲ್ಲ. ಬ್ಯಾಂಗ್ಳೂರಿನಲ್ಲಿ ಎಲ್ಲ ವೆರೈಟಿ ಜನ ಇರೋದ್ರಿಂದ, ಎಲ್ಲ ಪ್ಲೇಸಸ್ಸಿಂದ ಇರೋದ್ರಿಂದ ನಾವು ಮೊದಲನೇದಾಗಿ ಕನ್ನಡ ಮಾತಾಡ್ತೀವಿ, ಸಾರಿ ಇಂಗ್ಲೀಷ್ ಮಾತಾಡ್ತೀವಿ. ಕನ್ನಡ ಮಾತಾಡೋಕ್ಕೆ ಬರುತ್ತೆ ಅಂದಿದ ತಕ್ಷಣ ಕನ್ನಡ ಮಾತಾಡ್ತೀವಿ. ಅಥವಾ ಕೆಲವೊಂದ್ಸತಿ ನಾನೇನು ಮಾಡ್ತೀನಿ ಅಂತಂದರೆ, ಈ ನಮ್ಮ ಕೆಲಸ ಮಾಡೋ ಹುಡುಗರು ಇರ್ತಾರಲ್ಲ, ಅವರು ಸಾಮಾನ್ಯವಾಗಿ ಹಿಂದಿ ಮಾತಾಡ್ತಾರೆ, ನಮ್ಮ ರೆಸ್ಟೋರೆಂಟಲ್ಲೂ ಅಷ್ಟೇ. ಸೊ ಅವ್ರ ಹತ್ರ ಏಯ್ ಕನ್ನಡದಲ್ಲಿ ಮಾತಾಡೋ ನೀನು, ಕನ್ನಡ ಕಲ್ತ್ಕೊಳ್ಳೋ ನೀನು ಅಂತ ಕಲಿಸ್ತೀವಿ. ಎಲ್ಲಿ ನಮಗೆ ಸಾಧ್ಯತೆ ಇದೆಯೋ ಆ ಜಾಗದಲ್ಲಿ ಕನ್ನಡನ ಕಲಿಸೋ ಪ್ರಯತ್ನವನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಒಂದಷ್ಟು ಜನ ಮಾಡ್ತಿರ್ತಾರೆ. ಈ ಶೋ ಅಂತ ಬಂದಾಗ ಎಲ್ಲರೂ ಅಚ್ಚ ಕನ್ನಡ ಮಾತಾಡಲ್ಲ, ಒಂದು. ಇನ್ನೊಂದು ಅವರ ಒಂದು ಬೆಳ್ಕೊಂಡು ಬಂದಿರೋ ರೀತಿ ಆಗಿರ್ಬೋದು, ಅಥವಾ ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವರ ಒಂದು ಆಡಿಯನ್ಸ್ ಕನ್ನಡದವ್ರು ಇದ್ದಾರೆ ಹೌದು, ಬಟ್ ಶಿ ಈಸ್ ವೆರಿ ಫೇಮಸ್ ಇನ್ ತೆಲುಗು, ಶಿ ಈಸ್ ವೆರಿ ಫೇಮಸ್ ಇನ್ ತಮಿಳ್, ಪ್ರತಿಯೊಂದು ಕಡೆಯೂ ಅವ್ರಿಗೆ ಗೊತ್ತಿರುವಂತಹ ಜನ ಇದ್ದಾರೆ. ಸೊ ಈ ತುಂಬ ದಿನದ ಮೇಲೆ ಅವರು ಒಂದು ನಾರ್ಮಲ್ ಶೋಗೆ ಬಂದಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ನಿಟ್ಟಿನಿಂದ ಇಂಗ್ಲೀಷ್ನಲ್ಲಿ ಹೆಚ್ಚು ಮಾತಾಡೋದಕ್ಕೆ ಎಲ್ರಿಗೂ ಅರ್ಥ ಆಗಲಿ, ಎಲ್ಲರೂ ನಾನೇನು ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದೀನಿ ಅಂತ ಅವರೇ ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಆಲ್ಸೋ ಇನ್ನೊಂದು ಏನಂತಂದರೆ, ನಮ್ಮ ಅಜ್ಜಿಗೆ ಬರಲ್ಲ ಇಂಗ್ಲೀಷು ಅನ್ನುವಂಥದ್ದು, ನೀವು ಬೇರೆ ಭಾಷೆಯ ಯಾವುದೇ ಒಂದು ಪ್ರೋಗ್ರಾಮ್ ಇಷ್ಟಪಟ್ಟು ನೋಡಬೇಕಾದ್ರೆ ಕೂಡ ಅದೇ ಕ್ವೆಶನೇ ಬರುತ್ತೆ. ಸೊ ಆ್ಯಂಡ್
ನಮ್ಮ ವಸಿಷ್ಠ ಅವ್ರು ಮಾತಾಡೋಂಗೆ ಅಚ್ಚ ಕನ್ನಡ ಮಾತಾಡಿದ್ರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಅಂದರೆ ದೇರ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಬಟ್ ಹ್ಯಾಸ್ ದ ಸೇಮ್ ಒಪೀನಿಯನ್. ಇವ್ರ ಥರ ಅಚ್ಚ ಕನ್ನಡ ಮಾತಾಡಿದ್ರು ತುಂಬ ಜನಕ್ಕೆ ಅರ್ಥ ಆಗಲ್ಲ, ಇವ್ರು ಇಂಗ್ಲೀಷ್ ಜಾಸ್ತಿ ಬಳಸಿದ್ರು ಅಂತಲೂ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅನ್ನೋವಂಥದ್ದು. ಇನ್ನೊಂದು ಕನ್ನಡ ಮಾತಾಡಲಿ ಅನ್ನೋದು ನಾನು ಸಾಧ್ಯವಾದಷ್ಟು ಪ್ರತಿಯೊಂದು ಕಡೆನೂ ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ, ನಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಮಾಡೋಣ ಅಂತ ಆ್ಯಂಡ್ ಇನ್ನೊಬ್ಬರಿಗೆ ಕಲಿಸೋ ಪ್ರಯತ್ನ ಇರುತ್ತೆ. ಬಟ್ ಜೀವನದಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದು ಇಂಗ್ಲೀಷ್ ಕನ್ನಡ ಬಿಟ್ಟು ಬೇರೆ ಒಂದಷ್ಟಿದೆ. ಐ ಥಿಂಕ್ ರಮ್ಯಾ ಅವರ ಒಂದು ಪೋಸ್ಟ್ ನೋಡಿದ ಪ್ರಕಾರ ಕೈಂಡ್ ಲವ್ ಹ್ಯಾಪಿನೆಸ್ ಇದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಟ್ಟರೆ ಯಾವ ಭಾಷೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ಇಂಗ್ಲೀಷ್ ಇಷ್ಟ ಇಲ್ಲ ಅನ್ನುವಂಥ ವ್ಯಕ್ತಿಗಳೂ ಅಲ್ಲ, ಬಟ್ ಕನ್ನಡದ ಮೇಲೆ ಪ್ರೀತಿ ಇರುವಂಥವ್ರು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದು ತಪ್ಪೇನಿಲ್ಲ, ಬಟ್ ಅವರು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋದು ಪ್ರಾಬಬ್ಲಿ ನಾಟ್ ರೈಟ್. ಇದು ಹೆಂಗಂದ್ರೆ ಅದು ತಪ್ಪಲ್ಲ ಬಟ್ ನಾಟ್ ರೈಟ್ ಆಲ್ಸೋ ಅನ್ನೋ ರೀತಿನಲ್ಲಿ ಅವರಷ್ಟು ದೊಡ್ಡ ವ್ಯಕ್ತಿ, ಅವರು ಒಂದಷ್ಟು ಜನಕ್ಕೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಇಂಗ್ಲೀಷ್ ಬಳಸಿರ್ತಾರೆ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ನಿಟ್ಟಿನಿಂದ. ಅದನ್ನು ತಪ್ಪಾಗಿ ಯಾಕೆ ತಿಳ್ಕೋಬೇಕು? ಮೇ ಬಿ ನೆಕ್ಸ್ಟ್ ಶೋನಲ್ಲಿ ಈ ರೀತಿ ಮಾಡಬೇಡಿ ಅಂತಂದರೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಶೋನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಕನ್ನಡ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಬಟ್ ಅದನ್ನು ಕೀಳಾಗಿ ನೋಡೋದು ಅಥವಾ ಅದನ್ನು ತುಂಬ ಕೆಟ್ಟದಾಗಿ ಮಾತಾಡೋದು ಪ್ರಾಬಬ್ಲಿ ಇಸ್ ನಾಟ್ ರೈಟ್. ಓಕೆ ಓಕೆ.